ರುಚಿಕರ ಕೊಬ್ಬರಿ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ಬಹಳ ಬೇಗ ತಯಾರಾಗುತ್ತೆ ರುಚಿಯಾಗಿರುತ್ತೆ ಬಾಯಿ ರುಚಿ ಇಲ್ಲದೆ ಇರೋರು ತುಂಬ ಇಷ್ಟಪಟ್ಟು ತಿಂತಾರೆ ನಮಸ್ತೆ ನಾನು ನಿಮ್ಮ ಲತಾ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮೊದಲಿಗೆ ನಾವು ಒಂದು ಮಸಾಲೆ ಪೇಸ್ಟು ತಯಾರಿಸ್ಕೊಳ್ಬೇಕು ಅದಕ್ಕೆ ಒಂದು ಬಾಣಲೆನಲ್ಲಿ ಒಂದು ಚಮಚ ಎಣ್ಣೆ ಒಂದು ಚಮಚ ಕಾಳುಮೆಣಸು ಅಥವಾ ಕರಿಮೆಣಸು ಒಂದು ಚಮಚ ಜೀರಿಗೆ ಇದಿಷ್ಟನ್ನು ತೊಗೊಂಡು ನಾನು ಹುರ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹುರಿದಾದಮೇಲೆ ನಮ್ಮ ಖಾರಕ್ಕೆ ತಕ್ಕ ಹಾಗೆ ಒಣಮೆಣಸಿನಕಾಯಿಯನ್ನು ಹಾಕಿ ಹುರಿಯೋದನ್ನು ಮುಂದುವರಿಸಬೇಕು ನಾನೊಂದು ಎರಡು ಹಾಕಿದ್ದೀನಿ ಅಷ್ಟೇ ಇದು ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆ ನಂತರ ಒಣ ಕೊಬ್ಬರಿ ತುರಿಯನ್ನು ಹಾಕಿ ಅದನ್ನು ಸಹ ಹುರಿಬೇಕು ಜೊತೆಯಲ್ಲಿ ಒಂದು ಹತ್ತರಿಂದ ಹನ್ನೆರಡು ಹೆಸಳು ಬೆಳ್ಳುಳ್ಳಿನ ಕತ್ತರಿಸಿಟ್ಕೊಂಡಿರೋದನ್ನು ಹಾಕಿ ಇವಾಗ ಇದು ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ತುರಿ ಎರಡೂ ಒಂದು ಸ್ವಲ್ಪ ಕಂದ ಬಣ್ಣ ಬರಬೇಕು ಚೂರು ಬಣ್ಣ ಬದಲಾಗಬೇಕು ಅಲ್ಲಿವರೆಗೆ ನಾವು ಹುರ್ಕೊಳ್ಬೇಕಾಗತ್ತೆ ನೀವು ಹಸಿ ಕೊಬ್ಬರಿ ಬೇಕಾದ್ರೂ ಹಾಕ್ಬೋದು ಅಂದರೆ ತೆಂಗಿನ ತುರಿ ಬೇಕಾದರೂ ಹಾಕ್ಬೋದು ಆದರೆ ಆವಾಗ ಬೆಳ್ಳುಳ್ಳಿ ಫಸ್ಟಿಗೆ ಹಾಕ್ಕೊಂಡು ಸ್ವಲ್ಪ ಹುರಿದು ಆಮೇಲೆ ಕೊಬ್ಬರಿನ ಹಾಕ್ಕೊಂಡು ಹುರಿರಿ ಇಷ್ಟು ಹುರಿದಾದ್ಮೇಲೆ ಬಿಸಿ ಎಲ್ಲ ಸ್ವಲ್ಪ ಕಡಿಮೆ ಆಗಲಿ ಕಡಿಮೆ ಆದಮೇಲೆ ಮಿಕ್ಸಿ ಜಾರಲ್ಲಿ ತೊಗೊಂಡು ಇದಕ್ಕೆ ಒಂದು ಕಾಲು ಚಮಚದಷ್ಟು ಅರ್ಶಿನ ಆಮೇಲೆ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣಿಂದ ಹುಣಸೆ ಹಣ್ಣಿನ ರಸ ಇವೆರಡನ್ನು ಹಾಕಿ ಮತ್ತೆ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಇಷ್ಟು ಮಾಡಿದರೆ ಮಸಾಲೆ ಪೇಸ್ಟು ತಯಾರಾಗುತ್ತೆ ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲಾಂದರೆ ಹಾಕಬೇಡಿ ಸ್ಕಿಪ್ ಮಾಡಿ ಆಮೇಲೆ ಒಂದು ಬಾಣಲೆಯಲ್ಲಿ ಒಂದು ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಹಾಕಿ ಒಗ್ಗರಣೆ ಮಾಡಬೇಕು ಸಾಸಿವೆ ಜೀರಿಗೆ ಸಿಡಿಯೋಕ್ಕೆ ಶುರುವಾದ ಕೂಡಲೇ ಒಂದು ಒಣಮೆಣ್ಸಿನಕಾಯಿ ಹತ್ತರಿಂದ ಹನ್ನೆರಡುಸ್ಲು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವನ್ನು ಹಾಕಬೇಕು ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಹಿಂಗೆ ಹಾಕ್ಕೊಳ್ಬೋದು ಆಮೇಲೆ ನೋಡಿ ಒಂದು ಸ್ವಲ್ಪ ಉರಿ ಕಡಿಮೆ ಮಾಡಿಕೊಂಡು ಈಗಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ನಾನೆಲ್ಲ ಒಟ್ಟಿಗೆ ಒಂದು ಅರ್ಧ ಲೀಟ್ರಿಗೂ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿದ್ದೀನಿ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪಿನ ಜೊತೆಗೆ ನೀವು ಬೇಕಾದ್ರೆ ಚೂರು ಬೆಲ್ಲನೂ ಹಾಕ್ಕೊಳ್ಬೋದು ಅಥವಾ ಹಣ್ಣಿನ ರಸ ಇವಾಗ ಬೇಕಾದರೂ ಸೇರಿಸ್ಬೋದು ನೀವು ಒಂದು ಕೆಲಸ ಮಾಡಿ ನೀರೆಲ್ಲ ಹಾಕ್ಕೊಂಡ್ಮೇಲೆ ರುಚಿ ನೋಡಿ ನಿಮಗೆ ನಿಮ್ಮ ರುಚಿ ಪ್ರಕಾರ ಉಪ್ಪು ಹುಳಿ ಬೆಲ್ಲ ಮೂರನ್ನು ಎಷ್ಟು ಬೇಕೋ ಅಷ್ಟು ಹಾಕಿ ಹೊಂದಿಸ್ಕೊಳ್ಬೋದು ಹೀಗೆ ಚೆನ್ನಾಗಿ ಒಂದು ನಿಮಿಷ ಕುದಿಸಿ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವನ್ನ ಆಫ್ ಮಾಡಿದರೆ ಆಯಿತು ನೀವೇ ನೋಡಿದ್ರಲ್ಲ ಎಷ್ಟು ಬೇಗ ಆಯಿತು ಬಹಳ ರುಚಿಯಾಗಿರುತ್ತೆ ಇದು ಜೊತೆಗೆ ಈ ಮಳೆ ಮಳೆ ಚಳಿ ಚಳಿ ಇರುವಾಗ ಅಥವಾ ನಿಮಗೆ ಶೀತ ಜ್ವರ ಆಗಿ ಬಾಯಿ ರುಚಿ ಇಲ್ಲದೆ ಇರುವಾಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಖಂಡಿತ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು